हाई स्टूडेंट इवत ना इलेक्ट्रिसिटी चैप्टर स्टार्ट इलेक्ट्रिसिटी विद्यार्थी ना इलेक्ट्रिसिटी यूज स्वल्प अनालिसिस मन यूज सो यावदे मिक्सर ग्राइंडर फैन ट्यूब लाइट्स टीवी प्रति अप्लायंस स्टार्ट नमगे इलेक्ट्रिसिटी बेकागुत्ते अदे रीति इंडस्ट्री तगोळ्ळी अल्ली साकष्टु इलेक्ट्रिसिटी इंदाने इंडस्ट्रीज वर्क आगुत्ते शॉपिंग मालिगळु तुंबा कडे लाइटिंग एल्ल इरुत्ते अदे रीति हॉस्पिटल्स होगी ऑफिस होगी प्रति कडेनू नावु नमगे इलेक्ट्रिसिटी बेकागुत्ते इवागेल्ल इलेक्ट्रिक बाइक्स कूडनु बंदिदे मत्ते इलेक्ट्रिक साइकल्स कूडनु बंदिदे मक्कळे सो दैट ईगिन लाइफ नल्ली नावु ತುಂಬಾನೇ ಡಿಪೆಂಡ್ ಆಗಿದ್ದೀವಿ ಎಲೆಕ್ಟ್ರಿಸಿಟಿ ಮೇಲೆ ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ವಿ ಕ್ಯಾನ್ ಜನರೇಟ್ ದಿ ಎಲೆಕ್ಟ್ರಿಸಿಟಿ ಬೈ ವೇರಿಯಸ್ ಸೋರ್ಸಸ್ ಲೈಕ್ ವಾಟರ್ ವಿಂಡ್ ಆ್ಯಂಡ್ ಹೀಟ್ ಸೊ ಸ್ಟೂಡೆಂಟ್ಸ್ ನಾವು ಇಲ್ಲಿ ನೀರಿನಿಂದ ಎಲೆಕ್ಟ್ರಿಕ್ ಎನರ್ಜಿ ನ ಉತ್ಪಾದನೆ ಮಾಡಬಹುದು ಯು ಕ್ಯಾನ್ ಸೇ ಹೈಡ್ರೋ ಪವರ್ ಪ್ಲಾಂಟ್ ನೀವು ನೋಡಿರಬಹುದು ಸಾಕಷ್ಟು ಹೈಡ್ರೋ ಪವರ್ ಪ್ಲಾಂಟ್ಸ್ ಇದೆ ನಮ್ಮ ಹತ್ರ ಅದೇ ರೀತಿ ಚಿತ್ರದುರ್ಗ ಸೈಡ್ ಹೋಗಿ ವಿ ಕ್ಯಾನ್ ಗೆಟ್ ಅ ಲಾಟ್ ಆಫ್ ವಿಂಡ್ ಪವರ್ ಪ್ಲಾಂಟ್ಸ್ ಹೌದಾ ವಿಂಡ್ ಪವರ್ ಪ್ಲಾಂಟ್ಸ್ ಅದೇ ರೀತಿ ಈ ಕಡೆ ರಾಯಚೂರು ಹತ್ರ ಬನ್ನಿ ಯು ವಿಲ್ ಗೆಟ್ ಇನ್ ಥರ್ಮಲ್ ಪವರ್ ಪ್ಲಾಂಟ್ ಹೀಟಿನ ಸಹಾಯದಿಂದ ನಾವು ಪವರ್ ಜನರೇಟ್ ಮಾಡಬಹುದು ಸಿಮಿಲರ್ಲಿ ಸೋಲಾರ್ ಪವರ್ ಪ್ಲಾಂಟ್ ಜಿಯೋಥರ್ಮಲ್ ಟೈಡಲ್ ಸೊ ನಮಗೆ ಸಾಕಷ್ಟು ರೂಪದಲ್ಲಿ ನಾವೇನು ಮಾಡಬಹುದು ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿನ ಜನರೇಟ್ ಮಾಡಬಹುದು ಸೊ ಇವಾಗ ನಾವು ಈ ಎಲೆಕ್ಟ್ರಿಕಲ್ ಎನರ್ಜಿನ ಕರೆಂಟನ್ನ ಯಾವ ಥರ ಪಾಸ್ ಆಗುತ್ತೆ ಕಂಡಕ್ಟರ್ನಲ್ಲಿ ಸ್ವಿಚ್ ಏನಂತ ಆ್ಯಕ್ಟ್ ಮಾಡುತ್ತೆ ಬಲ್ಬ್ ಯಾಕೆ ಗ್ಲೋ ಆಗುತ್ತೆ ಸೊ ಬ್ಯಾಟ್ರಿ ಎದಕ್ಕೆ ಬೇಕಾಗುತ್ತೆ ಸೊ ಇಷ್ಟೆಲ್ಲ ಪ್ರಿನ್ಸಿಪಲ್ಗಳನ್ನು ಯಾವುದೇ ಒಂದು ಇದು ಒಂದು ತಾಮ್ರದ ತಂತಿ ತಗೋತೀನಿ ಈ ತಾಮ್ರದ ತಂತಿಯಲ್ಲಿ ನಾನು ಐ ಕರೆಂಟ್ನ ಫ್ಲೋ ಮಾಡಿದಾಗ ಅವಾಗ ನಾನು ಏನು ಹೇಳ್ಬೋದು ಆ ತಾಮ್ರದ ತಂತಿಯಲ್ಲಿ ಕರೆಂಟ್ ಇದೆ ಅಂತ ಹೇಳ್ಬೋದಾ ಸೊ ದ್ಯಾಟ್ ವಿ ಕ್ಯಾನ್ ಸೇ ಇಫ್ ದಿ ಎಲೆಕ್ಟ್ರಿಕ್ ಚಾರ್ಜ್ ಫ್ಲೋ ಥ್ರೂ ಎ ಕಂಡಕ್ಟರ್ ವಿ ಸೇ ದ್ಯಾಟ್ ಆ್ಯನ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಅ ಕಂಡಕ್ಟರ್ ಇಸ್ ಇಟ್ ರೈಟ್ ಸೊ ದಿಸ್ ಕರೆಂಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಚಾರ್ಜ್ ಈಸ್ ಡಿನೋಟೆಡ್ ಬೈ ಕ್ಯೂ ವಾಟ್ ಈಸ್ ಕ್ಯೂ ದಿಸ್ ಕ್ಯೂ ಈಸ್ ನಥಿಂಗ್ ಬಟ್ ದೀಸ್ ಆರ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ದಿ ಬಂಡಲ್ ಆಫ್ ಎಲೆಕ್ಟ್ರಾನ್ ವಿ ಕ್ಯಾನ್ ಸೇ ಚಾರ್ಜ್ ಅಂದರೆ ದಿಸ್ ಎಲೆಕ್ಟ್ರಾನ್ ವಾಟ್ ಈಸ್ ಕರೆಂಟ್ ಕರೆಂಟ್ ಈಸ್ ಎ ಫ್ಲೋ ಆಫ್ ಎಲೆಕ್ಟ್ರಾನ್ ಇಸ್ ಇಟ್ ರೈಟ್ ಸಿ ದಿಸ್ ಐ ವಿಲ್ ಟೇಕ್ ದಿಸ್ ಇಸ್ ಎ ಕಂಡಕ್ಟರ್ ಇನ್ ದಿಸ್ ಕಂಡಕ್ಟರ್ ವಿ ಹ್ಯಾವ್ ಎ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದಿ ಕಂಡಕ್ಟರ್ ದೀಸ್ ಎಲೆಕ್ಟ್ರಾನ್ಸ್ ದಿ ಬಂಡಲ್ ಎಲೆಕ್ಟ್ರಾನ್ಸ್ ವಿ ಕ್ಯಾನ್ ಸೇ ಚಾರ್ಜ್ ಓಕೆ ಇನ್ ಅ ಕಂಡಕ್ಟರ್ ದೇರ್ ಇಸ್ ಎ ಕರೆಂಟ್ ಈಸ್ ಫ್ಲೋಯಿಂಗ್ ಮೀನ್ಸ್ ಹೌ ಯು ವಿಲ್ ಐಡೆಂಟಿಫೈ ಇವಾಗ ಹೇಳಿ ನನಗೆ ವಿದ್ಯಾರ್ಥಿಗಳೇ ಈ ಒಂದು ಕಂಡಕ್ಟರ್ನಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂದಮೇಲೆ ಯಾವ ಥರ ನಾವು ಕಂಡುಹಿಡಿಯಬಹುದು ಒಂದು ಈ ವೈರಿಗೆ ಟಚ್ ಮಾಡಿದರೆ ಏನಾಗುತ್ತೆ ಆ ನಮಗೆ ಶಾಕ್ ಹೊಡಿಯುತ್ತೆ ಸೊ ದ್ಯಾಟ್ ವಿ ಕ್ಯಾನ್ ಸೇ ದ್ಯಾಟ್ ದೇರ್ ಈಸ್ ಎನ್ ಕರೆಂಟ್ ಇನ್ ಅ ಕಂಡಕ್ಟರ್ ಸಿಮಿಲರ್ಲಿ ಒಂದು ಟೆಸ್ಟರ್ ತೊಗೊಳ್ಳಿ ಆ ಟೆಸ್ಟರ್ ಮುಖಾಂತರ ನೀವು ಮುಟ್ಟಿದರೆ ಟಚ್ ಮಾಡಿದರೆ ಕೂಡ ಆ ಟೆಸ್ಟರ್ನಲ್ಲಿ ಲೈಟ್ ಬರುತ್ತೆ ಸೊ ದ್ಯಾಟ್ ವಿ ಕ್ಯಾನ್ ಸೇ ದ್ಯಾಟ್ ದೇರ್ ಈಸ್ ಎ ಕರೆಂಟ್ ಇನ್ ಅ ಕಂಡಕ್ಟರ್ ಒಂದು ಕಂಡಕ್ಟರ್ನಲ್ಲಿ ಕರೆಂಟ್ ಇದೆ ಅಂತ ಹೇಳ್ಬೋದು ಇಫ್ ದಿ ಎಲೆಕ್ಟ್ರಾನ್ಸ್ ಆರ್ ಫ್ಲೋಯಿಂಗ್ ಇನ್ ಅ ಕಂಡಕ್ಟರ್ ಆ್ಯಂಡ್ ದಿಸ್ ಈಸ್ ಕನೆಕ್ಟೆಡ್ ಟು ಎಲೆಕ್ಟ್ರಿಸಿಟಿ ಇಸ್ ಇಟ್ ರೈಟ್ ಓಕೆ ದಿಸ್ ಈಸ್ ಅ ಟಾರ್ಚ್ ಸೊ ವೆನ್ ಯು ಸೇ ಎ ಟಾರ್ಚ್ ದೇರ್ ಆರ್ ಅ ನಂಬರ್ ಆಫ್ ಸೆಲ್ಸ್ ಆರ್ ಕನೆಕ್ಟೆಡ್ ಟು ದಿ ಟಾರ್ಚ್ ಇಸ್ ಇಟ್ ರೈಟ್ ಇನ್ ಅ ಪ್ರಾಪರ್ ಮ್ಯಾನರ್ ನೆಗೆಟಿವ್ ಪ್ಲಸ್ ಓಕೆ ಸಿ ಐ ವಿಲ್ ಟೇಕ್ ಅನ್ ಬ್ಯಾಟ್ರಿ ಈಸ್ ಕನೆಕ್ಟೆಡ್ ಟು
ಒನ್ ವಯರ್ ದಟ್ ವಯರ್ ಈಸ್ ಕನೆಕ್ಟೆಡ್ ಟು ಎ ಸ್ವಿಚ್ ಫ್ರಮ್ ಸ್ವಿಚ್ ಐ ವಿಲ್ ಕನೆಕ್ಟ್ ಟು ಒನ್ ಬಲ್ಬ್ ದಿಸ್ ಬಲ್ಬ್ ದಿ ಅದರ್ ಎಂಡ್ ಈಸ್ ಕನೆಕ್ಟೆಡ್ ಟು ದಿ ಬ್ಯಾಟ್ರಿ ನೆಗೆಟಿವ್ ನೋಡಿ ಮಕ್ಕಳೇ ಇಲ್ಲಿ ಒಂದು ಬ್ಯಾಟ್ರಿಯ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ಈ ಬ್ಯಾಟ್ರಿ ಟಾರ್ಚ್ ಇದೆಯಲ್ಲ ಈ ಟಾರ್ಚ್ಗೆ ನಾನು ಏನು ಮಾಡಿದ್ದೀನಿ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೀನಿ ಈ ಬ್ಯಾಟ್ರಿಯಿಂದ ಪಾಸಿಟಿವಿಂದ ಒಂದು ಸ್ವಿಚ್ಗೆ ಸ್ವಿಚ್ಚಿಂದ ಒಂದು ಬಲ್ಬ್ಗೆ ಬಲ್ಬ್ನ ಅದರ್ ಎಂಡ್ ಏನು ಮಾಡಿದ್ದೀನಿ ನೆಗೆಟಿವ್ಗೆ ಕನೆಕ್ಟ್ ಮಾಡಿದ್ದೀನಿ ಆಫ್ ದಿ ಬ್ಯಾಟ್ರಿ ಸೊ ದ್ಯಾಟ್ ಈ ಬಲ್ಬ್ ಯಾವಾಗ ಆನ್ ಆಗುತ್ತೆ ಈ ಸ್ವಿಚ್ ಆನ್ ಮಾಡಿದಾಗ ಈ ಬಲ್ಬ್ ಆನ್ ಆಗುತ್ತೆ ಅದೇ ರೀತಿ ಈ ಸ್ವಿಚ್ ಆಫ್ ಮಾಡಿದಾಗ ಈ ಬಲ್ಬ್ ಆಫ್ ಆಗುತ್ತೆ ಸೊ ಯಾಕೆ ಈ ಥರ ಆಗುತ್ತೆ ಮಕ್ಕಳೇ ಅಂದರೆ ಸೊ ವೆನ್ ದಿ ಕರೆಂಟ್ ವಿಲ್ ಫ್ಲೋ ಥ್ರೂ ದಿಸ್ ಫಿಲಮೆಂಟ್ ಆಫ್ ದಿ ಬಲ್ಬ್ ದೆನ್ ಓನ್ಲಿ ದಿಸ್ ಲೈಟ್ ವಿಲ್ ಆನ್ ಅದರ್ವೈಸ್ ದಿಸ್ ಲೈಟ್ ವಿಲ್ ಬಿ ಆಫ್ ಇಫ್ ದೇರ್ ಈಸ್ ನೋ ಕರೆಂಟ್ ಟು ದಿ ದಟ್ ಬಲ್ಬ್ ಇಸ್ ಇಟ್ ಕ್ಲಿಯರ್ ಯಾವಾಗ ಈ ಕರೆಂಟು ಈ ಬಲ್ಬ್ನಲ್ಲಿ ಹೋಗುತ್ತೋ ಆವಾಗ ಏನಾಗುತ್ತೆ ಈ ಬಲ್ಬ್ ಆನ್ ಆಗುತ್ತೆ ಯಾವಾಗ ಈ ಬಲ್ಬ್ನಲ್ಲಿ ಕರೆಂಟ್ ಹೋಗೋದಿಲ್ಲ ಆವಾಗ ಏನಾಗುತ್ತೆ ಈ ಬಲ್ಬ್ ಆಫ್ ಆಗುತ್ತೆ ಸೊ ಈ ಆಫು ಮತ್ತು ಆನು ಯಾವ ರೀತಿ ಕಂಟ್ರೋಲ್ ಮಾಡ್ತಾ ಇದ್ದೀವಿ ಅಂದರೆ ಈ ಸ್ವಿಚ್ ಮುಖಾಂತರ ಮಾಡ್ತಾ ಇದ್ದೀವಿ ಫಾರ್ ಎಕ್ಸಾಂಪಲ್ ಜಸ್ಟ್ ಇಟ್ ಈಸ್ ಎ ಓಪನ್ ಆ್ಯಂಡ್ ಕ್ಲೋಸ್ ಸ್ವಿಚ್ ಇದೇನು ಬೇರೆ ಇರಲ್ಲ ಇದು ಓಪನ್ನು ಮತ್ತು ಕ್ಲೋಸ್ ಸ್ವಿಚ್ ಇರುತ್ತೆ ಅಷ್ಟೆ ಮಕ್ಕಳು ಯಾವಾಗ ಇದು ಕ್ಲೋಸ್ ಇರುತ್ತಲ್ಲ ಅವಾಗ ಬಲ್ಬ್ ಆನ್ ಆಗುತ್ತೆ ಯಾವಾಗ ಓಪನ್ ಇರುತ್ತಲ್ಲ ಇದು ಏನಾಗುತ್ತೆ ಬಲ್ಬು ಎ ಸ್ವಿಚ್ ಮೇಕ್ಸ್ ಆ್ಯಂಡ್ ಕಂಡಕ್ಟಿಂಗ್ ಲಿಂಕ್ ಬಿಟ್ವೀನ್ ದಿ ಸೆಲ್ ಆ್ಯಂಡ್ ಬಲ್ಬ್ ಏನು ಮಾಡ್ತಾ ಇದೆ ಇದು ಸ್ವಿಚ್ ಏನು ಕೆಲಸ ಮಾಡ್ತಿದೆ ಅಂದರೆ ಈ ಬಲ್ಪು ಮತ್ತು ಈ ಬ್ಯಾಟ್ರಿ ಮಧ್ಯದಲ್ಲಿ ಒಂದು ಕನೆಕ್ಷನ್ ಕೊಡಲಿಕ್ಕೆ ನಾವು ಸ್ವಿಚ್ ಯೂಸ್ ಮಾಡಿದ್ವಿ ಅಷ್ಟೆ ಇಟ್ ಈಸ್ ದಿ ಲಿಂಕ್ ಬಿಟ್ವೀನ್ ದಿ ಸೆಲ್ ಆ್ಯಂಡ್ ಬಲ್ಬ್ ಓಕೆ ಇದನ್ನು ಆಫು ಮತ್ತು ಆನು ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ ಸೊ ಯಾವಾಗ ಆಫ್ ಮಾಡ್ತೀವಲ್ಲ ಕರೆಂಟ್ ಫ್ಲೋ ಆಗೋದಿಲ್ಲ ಯಾವಾಗ ಆನ್ ಮಾಡ್ತೀವಿ ಆವಾಗ ಕರೆಂಟ್ ಫ್ಲೋ ಆಗುತ್ತೆ ಸೊ ಇಷ್ಟು ನೆನಪಿಡ್ಬೇಕು ಅಷ್ಟೆ ಮಕ್ಕಳೇ ಓಕೆ ಸೊ ಕರೆಂಟ್ ಯಾವಾಗ ಫ್ಲೋ ಆಗುತ್ತೆ ಓನ್ಲಿ ಇಟ್ ಶುಡ್ ಬಿ ಎ ಕ್ಲೋಸ್ ಪಾತ್ ಇದಕ್ಕೆ ನಾವೇನಂತೀವಿ ಕ್ಲೋಸ್ ಪಾತ್ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ನೌ ಐ ವಿಲ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಸರ್ಕ್ಯೂಟ್ ವಾಟ್ ಈಸ್ ಎನ್ ಸರ್ಕ್ಯೂಟ್ ಸರ್ಕ್ಯೂಟ್ ಅಂದರೆ ಏನು ಅದನ್ನು ನೋಡೋಣ ಸರ್ಕ್ಯೂಟ್ ಅಂದರೆ ವಿ ಹ್ಯಾವ್ ಬ್ಯಾಟ್ರಿ ಪಾಸಿಟಿವ್ ನೆಗೆಟಿವ್ ದಿಸ್ ಈಸ್ ದಿ ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಆಫ್ ಬ್ಯಾಟ್ರಿ ಆ್ಯಂಡ್ ದಿಸ್ ಬ್ಯಾಟ್ರಿ ಈಸ್ ಕನೆಕ್ಟೆಡ್ ಟು ವಯರ್ ದಿಸ್ ಈಸ್ ಅ ವಯರ್ ಆ್ಯಂಡ್ ದಿಸ್ ವಯರ್ ದಿ ಒನ್ ಎಂಡ್ ಈಸ್ ಕನೆಕ್ಟೆಡ್ ಟು ಎ ಬಲ್ಬ್ ದಿಸ್ ಅನದರ್ ಬಲ್ಬ್ ಎಂಡ್ ಈಸ್ ಕನೆಕ್ಟೆಡ್ ಟು ಎ ಸ್ವಿಚ್ ಓಕೆ ಸೊ ಮಕ್ಕಳೇ ಇಲ್ಲಿ ನೋಡಿ ಇದು ಒಂದು ಸರ್ಕ್ಯೂಟ್ ಅಂತ ತಗೋತೀನಿ ಈ ಸರ್ಕ್ಯೂಟ್ನಲ್ಲಿ ಏನಿದೆ ಒಂದು ಬ್ಯಾಟ್ರಿ ಇದೆ ಈ ಬ್ಯಾಟ್ರಿಯಿಂದ ಒಂದು ವೈರ್ ಕನೆಕ್ಟ್ ಮಾಡಿದ್ದೀವಿ ಅದಕ್ಕೆ ಬಲ್ಬ್ಗೆ ನೋಡಿ ಮಕ್ಕಳೇ ನೀವೆಲ್ಲ ಮನೆಯಲ್ಲಿ ಇದನ್ನು ಮಾಡಿರ್ತೀರಿ ಓಕೆ ಒಂದು ಬ್ಯಾಟ್ರಿ ತೊಗೊಂಡು ಅದಕ್ಕೆ ಒಂದು ಚಿಕ್ಕದಾದ ಎಲ್ ಡಿ ಬಲ್ಬನ್ನ ಜಾಯಿನ್ ಮಾಡಿರ್ತೀರಿ ಓಕೆ ಆವಾಗ ಏನಾಗುತ್ತೆ ಲೈಟ್ ಆನ್ ಆಗುತ್ತೆ ಯಾವಾಗ ಆ ವೈರು ಓಪನ್ ಮಾಡ್ತೀರಲ್ಲ ಆವಾಗ ಆ ಬಲ್ಬು ಆಫ್ ಆಗುತ್ತೆ ಓಕೆ ಸೊ ಅದೇ ರೀತಿ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಈ ಬ್ಯಾಟ್ರಿನ ಏನು ಮಾಡಿದ್ದೀನಿ ಈ ಬಲ್ಬಿಗೆ ಕನೆಕ್ಷನ್ ಆಗಿದೆ ಅದೇ ರೀತಿ ಮತ್ತೊಂದು ಎಂಡ್ ಆನ್ ಆಗಿದೆ ಎಸ್ಗೆ ಕನೆಕ್ಟ್ ಮಾಡಿದ್ದೀನಿ ಸೊ ದಿಸ್ ಈಸ್ ಎ ಸ್ವಿಚ್ ವೆನ್ ದಿಸ್ ಸ್ವಿಚ್ ಈಸ್ ಕ್ಲೋಸ್ಡ್ ಇವಾಗ ಸ್ವಿಚ್ ಕ್ಲೋಸ್ ಮಾಡಿದಾಗ ಏನಾಗುತ್ತೆ ದಿ ಕರೆಂಟ್ ವಿಲ್ ಫ್ಲೋ ಥ್ರೂ ದಿಸ್ ಕಂಡಕ್ಟರ್ ಈ ಕಂಡಕ್ಟರ್ನಲ್ಲಿ ಏನಾಗುತ್ತೆ ಮಕ್ಕಳೇ ಕರೆಂಟು ಹೋಗುತ್ತೆ ಆವಾಗ ವೆನ್ ದಿಸ್ ಕರೆಂಟ್ ಈಸ್ ಫ್ಲೋ ಥ್ರೂ ದಿ ಫಿಲಾಮೆಂಟ್ ಆಫ್ ಬಲ್ಬ್ ಇಟ್ ವಿಲ್ ಪ್ರೊಡ್ಯೂಸಸ್ ಆನ್ ಹೀಟ್ ಫ್ರಮ್ ದಟ್ ಹೀಟ್ ದೇರ್ ವಿಲ್ ಬಿ ಎ ಲೈಟ್ ವಿಲ್ ಬಿ ಎಮಿಟ್ಸ್ ಓಕೆ ನೋ ಮಕ್ಕಳೇ ಯಾವಾಗ ಈ ಬಲ್ಬ್ನಲ್ಲಿ ಕರೆಂಟ್ ಫ್ಲೋ ಆಗುತ್ತಲ್ಲ ಆವಾಗ ಏನಾಗುತ್ತೆ ಈ ಬಲ್ಬು ಆನ್ ಆಗುತ್ತೆ ಅದೇ ರೀತಿ ಈ ಕರೆಂಟು ವಾಪಸ್ ಈ ಕಡೆ ನೆಗೆಟಿವ್ ಡೈರೆಕ್ಷನ್ನಲ್ಲಿ ಬಂದು ಸೇರುತ್ತೆ
ಯಾವಾಗ ಸ್ವಿಚ್ ಕ್ಲೋಸ್ ಆದಾಗ ಓಕೆ ಒಂದು ವೇಳೆ ಸ್ವಿಚ್ ಓಪನ್ ಆದರೆ ಏನಾಗುತ್ತೆ ಈ ಸ್ವಿಚ್ ಓಪನ್ ಮಾಡಿದ್ರೆ ವೈರ್ ಕಟ್ ಆಗುತ್ತೆ ವೈರ್ ಕಟ್ ಆಗಿದ್ರೆ ಕರೆಂಟ್ ಫ್ಲೋ ಆಗೋದಿಲ್ಲ ಕರೆಂಟ್ ಫ್ಲೋ ಆಗಿಲ್ಲ ಅಂದ್ರೆ ಬಲ್ಬ್ ಆನ್ ಆಗೋದಿಲ್ಲ ಸೋ ಇದರ ಮುಖಾಂತರ ನಮಗೆ ಏನು ಗೊತ್ತಾಗುತ್ತೆ ಮಕ್ಕಳೇ ಎ ಕಂಟಿನ್ಯೂಸ್ ಅಂಡ್ ಕ್ಲೋಸ್ ಪಾತ್ ಆಫ್ ಆನ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಓಕೆ ಕಂಟಿನ್ಯೂಸ್ ಅಂಡ್ ಕ್ಲೋಸ್ ಪಾತ್ ಆಫ್ ಆನ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಕಾಲ್ಡ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಯಾವಾಗ ಕಂಟಿನ್ಯೂಸ್ ಆಗಿ ಈ ಒಂದು ಸರ್ಕ್ಯೂಟ್ನಲ್ಲಿ ಕರೆಂಟ್ ಫ್ಲೋ ಆಗುತ್ತಲ್ಲ ಅದಕ್ಕೆ ನಾವೇನೆ ಅಂತ ಹೇಳ್ತೀವಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಹೇಳ್ತೀವಿ ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಓಕೆ ಸೊ ವಾಟ್ ಈಸ್ ಅನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದರೆ ಏನು ಮಕ್ಕಳೇ ಇಟ್ ಈಸ್ ಅನ್ ಕಂಟಿನ್ಯೂಸ್ ಕ್ಲೋಸ್ ಪಾತ್ ಇದು ಕ್ಲೋಸ್ ಆಗಿರಬೇಕು ಕರೆಂಟ್ ಫ್ಲೋ ಆಗ್ತಾ ಇರಬೇಕು ಸರ್ಕ್ಯೂಟ್ನಲ್ಲಿ ಓಕೆ ಆವಾಗ ನಾವು ಏನಂತೀವಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಹೇಳ್ತೀವಿ ಒಂದು ವೇಳೆ ಓಪನ್ ಇದ್ರೆ ಏನಾಗುತ್ತೆ ಕರೆಂಟ್ ಫ್ಲೋ ಆಗೋದಿಲ್ಲ ಮತ್ತೆ ಅದಕ್ಕೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅನ್ನೋದಿಲ್ಲ ಓಕೆ ಡನ್ ದಿ ಅಮೌಂಟ್ ಆಫ್ ಚಾರ್ಜ್ ಫ್ಲೋಯಿಂಗ್ ಥ್ರೂ ಎ ಪರ್ಟಿಕ್ಯುಲರ್ ಏರಿಯಾ ಇನ್ ಯೂನಿಟ್ ಟೈಮ್ ಇಲ್ಲಿ ನೋಡಿ ಮಕ್ಕಳೇ ಅಮೌಂಟ್ ಆಫ್ ಚಾರ್ಜ್ ಫಾರ್ ಎಕ್ಸಾಂಪಲ್ ಒನ್ ಕೂಲಂ ಆಫ್ ಚಾರ್ಜ್ ಒನ್ ಮೀಟ್ರ್ವರೆಗೆ ಹೋದರೆ ಪರ್ಟಿಕ್ಯುಲರ್ ಏರಿಯಾ ಇನ್ ಒನ್ ಯೂನಿಟ್ ಟೈಮ್ ಒನ್ ಸೆಕೆಂಡ್ನಲ್ಲಿ ಒನ್ ಮೀಟ್ರ್ ಹೋದರೆ ಅದಕ್ಕೆ ನಾವೇನಂತೀವಿ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೀವಿ ಇಸ್ ಇ ಕ್ಲಿಯರ್ ಸೊ ಒನ್ ಕೂಲಂ ಆಫ್ ಚಾರ್ಜ್ ಅಂತ ತೊಗೊಂಡ್ರೆ ಒನ್ ಮೀಟ್ರ್ ಹೋದರೆ ಒನ್ ಸೆಕೆಂಡ್ನಲ್ಲಿ ಅದಕ್ಕೆ ನಾವೇನಂತ ಹೇಳ್ತೀವಿ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಒನ್ ಕೆ ಜಿ ಆಫ್ ಬಾಕ್ಸ್ ಒನ್ ಮೀಟ್ರ್ವರೆಗೂ ತೊಗೊಂಡು ಹೋದಾಗ ಒನ್ ಸೆಕೆಂಡ್ನಲ್ಲಿ ಅದಕ್ಕೆ ನಾವೇನಂತೀವಿ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೀವಿ ಆ ಪ್ರೋಸೆಸ್ನ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೀವಿ ಇಸ್ ಇಟ್ ಕ್ಲಿಯರ್ ಸೊ ಇಟ್ ಈಸ್ ಆಲ್ಸೋ ಬಿ ಕಾಲ್ಡ್ ಆ್ಯಸ್ ಇಟ್ ಈಸ್ ದಿ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಅಂತಲೂ ಬರೀಬೋದು ಹಲೋ ಮಕ್ಕಳೇ ಇವಾಗ ನಾವು ಎಲೆಕ್ಟ್ರಿಕ್ ಚಾರ್ಜ್ ಅಂದರೆ ಏನು ಅದು ನೋಡೋಣ ಎಲೆಕ್ಟ್ರಿಕ್ ಚಾರ್ಜ್ ಇದರ ಎಸ್ ಐ ಯೂನಿಟ್ ಕೂಲಂಬಿಂದನೂ ನಾವು ಕರಿತೀವಿ ಎಲೆಕ್ಟ್ರಿಕ್ ಚಾರ್ಜ್ನ ಎಸ್ ಐ ಯೂನಿಟ್ ಏನಾಗಿರುತ್ತೆ ಕೂಲಂಬ್ಸ್ ಆಗಿರುತ್ತೆ ಅದನ್ನು ನಾವು ಕ್ಯಾಪಿಟಲ್ ಸಿ ಇಂದ ಡಿನೋಟ್ ಮಾಡ್ತೀವಿ ಸಿ ಮಕ್ಕಳೇ ನಾನು ಇಲ್ಲೊಂದು ವೈರ್ ತಗೋತೀನಿ ಇದೊಂದು ವೈರ್ ತಗೋತೀನಿ ಮಕ್ಕಳೇ ಸಿ ದಿಸ್ ಈಸ್ ಅನ್ ಮೆಟಾಲಿಕ್ ವೈರ್ ಇಟ್ ಮೇ ಬಿ ಎ ಕಾಪರ್ ಆರ್ ಅಲ್ಯೂಮಿನಿಯಂ ಆರ್ ಎನಿ ಕಂಡಕ್ಟರ್ ಓಕೆ ಸಿ ಈ ವೈರ್ ತಗೊಂಡಿದ್ದೀನಿ ಮಕ್ಕಳಲ್ಲಿ ನಾನು ಈ ವೈರ್ನಲ್ಲಿ ಸಾಕಷ್ಟು ಏನಿರುತ್ತೆ ಅಟಮ್ಸ್ ಇರುತ್ತೆ ಇಸ್ ಇಟ್ ರೈಟ್ ಈ ವೈರ್ಗೆ ನಾನು ಸ್ವಲ್ಪ ದೊಡ್ಡದಾಗಿ ನೋಡಿದರೆ ಈ ಥರ ಬರಿತೀನಿ ಮಕ್ಕಳೇ ನಾ ಐ ವಿಲ್ ರೈಟ್ ಇಟ್ ದಿಸ್ ವೈರ್ ವಿಲ್ ಬಿ ಝೂಮ್ಡ್ ನಾ ಅದು ಸ್ವಲ್ಪ ಝೂಮ್ ಮಾಡ್ತೀನಿ ಮೈಕ್ರೋಸ್ಕೋಪ್ ಹಾಕಿ ಆವಾಗ ಆ ವೈರು ಈ ಥರ ತೋರಿಸ್ಬೋದಾ ಇಸ್ ಇಟ್ ಕ್ಲಿಯರ್ ಸಿ ದಿಸ್ ವೈರ್ ಹ್ಯಾವಿಂಗ್ ಎ ನಂಬರ್ ಆಫ್ ಅಟಾಮ್ಸ್ ಸೊ ಇಟ್ ಈಸ್ ಮೇಡ್ ಅಪ್ ಆಫ್ ನಂಬರ್ ಆಫ್ ಅಟಾಮ್ಸ್ ದೆನ್ ಇಟ್ ವಿಲ್ ಬಿಕಮ್ಸ್ ಎನ್ ಕಂಡಕ್ಟರ್ ಇಸ್ ಇಟ್ ರೈಟ್ ಹೌದಾ ಮಕ್ಕಳೇ ಸೊ ದಿಸ್ ವೈರ್ ಈಸ್ ಕನ್ಸಿಸ್ಟ್ ಆಫ್ ನಂಬರ್ ಆಫ್ ಅಟಾಮ್ಸ್ ಆ್ಯಂಡ್ ಸೊ ಇದು ಫುಲ್ ಇದೆ ಅಂತ ಅಂದ್ಕೊಳ್ಳಿ ಹೌದಾ ಸೊ ವಾಟ್ ಈಸ್ ಎನ್ ಅಟಾಮ್ ಅಟಾಮ್ ಅಂದರೆ ಏನು ಅದು ತಿಳ್ಕೊಳ್ಳೋಣ ಇವಾಗ ಸಿ ಸ್ಟೂಡೆಂಟ್ ಐ ವಿಲ್ ಟೇಕ್ ಇದು ನಾನೇನು ಮಾಡ್ತೀನಿ ಈ ಚಿಕ್ಕ ಒಂದು ಅಣು ಈ ಚಿಕ್ಕ ಒಂದು ಅಟಾಮ್ಸ್ನ ಹೊರಗಡೆ ತೆಗಿತೀನಿ ಅಂತ ತಿಳ್ಕೊಳ್ಳಿ ಇದು ಒಂದು ಕಂಡಕ್ಟರ್ ಇದೆ ಇದೊಂದು ಮೆಟಲ್ ಕಂಡಕ್ಟರ್ ಕಾಪರ್ ವೈರ್ ಇದೆ ಆ ಕಾಪರ್ ವೈರ್ನಲ್ಲಿ ಒಂದು ಚಿಕ್ಕ ಅಟಾಮ್ನ ನಾವು ಒಳಗಡೆ ತೆಗಿತೀನಿ
So what is an atom? Atom, this is the structure of atom. So inside we have a proton and neutron. So there is a one free electron in the outermost orbit. Is it right? ಏನಿರುತ್ತೆ ಈ ಒಂದು ಅಟಮ್, ಈ ಅಟಮ್ನ ನಾನು ಈ ಥರ ರೌಂಡ್ ಶೇಪ್ನಲ್ಲಿ ತೋರಿಸ್ತೀನಿ. ಸ್ವಲ್ಪ ಝೂಮ್ ಮಾಡಿ ಇದನ್ನು ಝೂಮ್ ಮಾಡಿದರೆ ಈ ಥರ ಇರುತ್ತೆ ನಮ್ಮ ಅಟಮು. ಈ ಅಟಮ್ನಲ್ಲಿ ಇನ್ಸೈಡ್ ಏನಿರುತ್ತೆ, ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇರುತ್ತೆ. ಹೊರಗಡೆ ಏನಿರುತ್ತೆ ಮಕ್ಕಳೇ, ಈ ಎಲೆಕ್ಟ್ರಾನ್ಸ್ ಇರುತ್ತೆ. ಆ್ಯಂಡ್ ಸಿಮಿಲರ್ಲಿ ವಿ ಹ್ಯಾವ್ ಎ ಲಾಟ್ ಆಫ್ ಅಟಮ್ಸ್ ಇನ್ ಅ ಕಂಡಕ್ಟರ್. ಈ ಒಂದು ಕಾಪರ್ ಕಂಡಕ್ಟರ್ನಲ್ಲಿ ನಮಗೆ ತುಂಬ ಏನಿದೆ, ಅಟಮ್ಸ್ ಇದೆ. ಅದೇ ರೀತಿ ವಿ ಹ್ಯಾವ್ ಎ ಎಲೆಕ್ಟ್ರಾನ್ಸ್ ಆಲ್ಸೋ, ಫ್ರೀ ಎಲೆಕ್ಟ್ರಾನ್ಸ್. ಓಕೆ, ಸೊ ಈ ಫ್ರೀ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಯಾವಾಗ ಒಂದು ಫೋರ್ಸ್ ಇಂದ ಎಕ್ಸಿಸ್ಟ್ ಮಾಡಿದರೆ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ ಜಂಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈ ಥರ ಪಕ್ಕದಲ್ಲೇ ಮತ್ತೊಂದು ಆಟಮ್ ಇದೆ ಅಂದ್ಕೊಳ್ಳಿ. ಒಂದು ವೇಳೆ ಅಲ್ಲಿ ಪ್ಲೇಸ್ ಫ್ರೀ ಇದ್ದರೆ ಈ ಕಡೆಯಿಂದ ಈ ಕಡೆ ಜಂಪ್ ಆಗುತ್ತೆ. ಈ ಜಂಪ್ ಆಗಬೇಕಾದ್ರೆ ವಿ ಹ್ಯಾವ್ ಟು ಅಪ್ಲೈ ಸಮ್ ಫೋರ್ಸ್ ಟು ದಿಸ್ ಎಲೆಕ್ಟ್ರಾನ್. ಇಸ್ ಇಟ್ ಕ್ಲಿಯರ್? ಈ ಒಂದು ಎಲೆಕ್ಟ್ರಾನ್ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಜಂಪ್ ಆಗಬೇಕಾದ್ರೆ ಒಂದು ಫೋರ್ಸ್ ಎಕ್ಸಿಸ್ಟ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್, ಐ ವಿಲ್ ಟೇಕ್ ದಿಸ್, ಈ ಒಂದು ಪೇಪರ್ ತೊಗೋತೀನಿ ಮಕ್ಕಳೇ. ಈ ಪೇಪರು ಎಲೆಕ್ಟ್ರಾನ್ ಅಂತ ಅಂದ್ಕೊಳ್ಳಿ. ಈ ಎಲೆಕ್ಟ್ರಾನ್ ಏನಾಗುತ್ತೆ, ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಜಂಪ್ ಆಗಬೇಕಾದ್ರೆ ನಾನೇನು ಮಾಡ್ತೀನಿ, ಒಂದು ಫೋರ್ಸ್ ಎಕ್ಸಿಟ್ ಮಾಡಬೇಕು. ಓಕೆ, ಫೋರ್ಸ್ ಎಕ್ಸಿಟ್ ಮಾಡಿದರೆ ಏನಾಗುತ್ತೆ, ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಹೋಗುತ್ತೆ. ಓಕೆ, ಒಂದು ಒತ್ತಡ ಹಾಕಿದರೆ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಹೋಗುತ್ತಲ್ಲ ಈ ಪೇಪರ್. ಅದೇ ರೀತಿ ಈ ಎಲೆಕ್ಟ್ರಾನ್ಸ್ ಕೂಡ ಒಂದು ಫೋರ್ಸನ್ನು ನಾವು ಅಪ್ಲೈ ಮಾಡಿದರೆ ಏನಾಗುತ್ತೆ, ಈ ಒಂದು ಎಲೆಕ್ಟ್ರಾನ್ ಒನ್ ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಮೂವ್ ಆಗುತ್ತೆ. ಓಕೆ, ಸಿಮಿಲರ್ಲಿ ವಿ ಹ್ಯಾವ್ ಎ ಲಾಟ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಅ ಕಂಡಕ್ಟರ್ಸ್. ದೀಸ್ ಎಲೆಕ್ಟ್ರಾನ್ಸ್ ಆರ್ ಸ್ಟೇಷ್ನರಿ ಇನ್ ನೇಚರ್. ಆ ಎಲೆಕ್ಟ್ರಾನ್ಸ್ ಏನಾಗಿರುತ್ತೆ ಅಂದರೆ, ಎಲ್ಲಿವರೆಗೂ ಫೋರ್ಸ್ ಅಪ್ಲೈ ಮಾಡೋದಿಲ್ಲ ಅಲ್ಲಿವರೆಗೂ ಹಾಗೇ ಇರುತ್ತೆ. ಓಕೆ, ಸೊ ಇವಾಗ ನಾವೇನು ಮಾಡ್ತೀವಿ, ಒಂದು ಈ ಒಂದು ಮೆಟಲ್ ವೈರ್ಗೆ ನಾನೇನು ಮಾಡ್ತೀನಿ, ಒಂದು ಬ್ಯಾಟ್ರಿನ ಕನೆಕ್ಟ್ ಮಾಡ್ತೀನಿ. ಐ ವಿಲ್ ಅಪ್ಲೈ ಆ್ಯಂಡ್ ಬ್ಯಾಟ್ರಿ. ಸೊ ವೆನ್ ಯು ಅಪ್ಲೈ ದಿ ಬ್ಯಾಟ್ರಿ ಟು ದಿಸ್ ಕಂಡಕ್ಟರ್ ಏನಾಗುತ್ತೆ, ದಿಸ್ ವಿಲ್ ಪ್ರೊಡ್ಯೂಸಸ್ ದಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆರ್ ವೋಲ್ಟೇಜ್. ಯಾವಾಗ ವೋಲ್ಟೇಜ್ ಈ ಒಂದು ಕಂಡಕ್ಟರ್ಗೆ ಅಪ್ಲೈ ಮಾಡ್ತೀವಲ್ಲ, ಅವಾಗ ಏನಾಗುತ್ತೆ, ಇಟ್ ವಿಲ್ ಪ್ರೊಡ್ಯೂಸಸ್ ಅನ್ ಫೋರ್ಸ್ ಟು ದಿ ಎಲೆಕ್ಟ್ರಾನ್, ಸೊ ದ್ಯಾಟ್ ಇಟ್ ವಿಲ್ ಮೂವ್ ರ್ಯಾಂಡಮ್ಲಿ ಇನ್ ಅ ಕಂಡಕ್ಟರ್. ಅವಾಗ ಏನಾಗುತ್ತೆ ಮಕ್ಕಳೇ, ವೋಲ್ಟೇಜ್ ಏನಾಗುತ್ತೆ, ಒಂದು ಬ್ಯಾಟ್ರಿನಲ್ಲಿ ವೋಲ್ಟೇಜ್ ಇರುತ್ತಲ್ಲ, ಅದು ಏನು ಮಾಡುತ್ತೆ, ಒಂದು ಫೋರ್ಸ್ ಕ್ರಿಯೇಟ್ ಮಾಡುತ್ತೆ ಈ ಒಂದು ಎಲೆಕ್ಟ್ರಾನ್ಸ್ನಲ್ಲಿ. ಆವಾಗ ಈ ಎಲೆಕ್ಟ್ರಾನ್ಸ್ ಮೂವ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಸೊ ಸ್ಟೂಡೆಂಟ್, ನಾವು ಇದನ್ನು ಇವಾಗ ನಾನು ಒಂದು ಸರ್ಕ್ಯೂಟ್ ತಗೋತೀನಿ. ದಿಸ್ ಈಸ್ ಎನ್ ಸರ್ಕ್ಯೂಟ್, ಆಗಲೇ ನಾನು ತೋರಿಸಿದ್ದೆ. ಓಕೆ ನೋಡಿ, ದಿಸ್ ಸರ್ಕ್ಯೂಟ್ ಇಟ್ ಈಸ್ ಎ ಬಲ್ಬ್, ಪಾಸಿಟಿವ್ ನೆಗೆಟಿವ್. ನಾನು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೀನಿ. ಈ ಒಂದು ಕಂಡಕ್ಟರ್ನಲ್ಲಿ ಏನಿದೆ, ಎಲೆಕ್ಟ್ರಾನ್ಸ್ ಇರುತ್ತೆ. ಆದರೆ ಈ ಎಲೆಕ್ಟ್ರಾನ್ಸ್ ಏನಿರುತ್ತೆ ಮಕ್ಕಳೇ, ಸ್ಥಿರವಾಗಿರುತ್ತೆ ಕಂಡಕ್ಟರ್ನಲ್ಲಿ. ಓಕೆ, ನಾನು ಆಲ್ರೆಡಿ ಇಲ್ಲಿ ಹೇಳಿದೆ ಮೇಲ್ಗಡೆ. ಸೊ ಈ ಎಲೆಕ್ಟ್ರಾನ್ ಮೂಮೆಂಟ್ ಆಗಬೇಕಾದ್ರೆ ಏನು ಮಾಡಬೇಕು, ನಾವು ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಕ್ರಿಯೇಟ್ ಮಾಡಬೇಕು. ಓಕೆ, ವೋಲ್ಟೇಜ್ ಅಪ್ಲೈ ಮಾಡಿದಾಗ, ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ ಮಕ್ಕಳೇ, ಈ ಪಾಸಿಟಿವ್ ಈ ನೆಗೆಟಿವ್ ಚಾರ್ಜಸ್ಗೆ ಏನಾಗುತ್ತೆ, ಒಂದು ಫೋರ್ಸ್
ಎಕ್ಸಿಸ್ಟ್ ಮಾಡುತ್ತೆ. ಓಕೆ, ಆ ಫೋರ್ಸ್ ಎಕ್ಸಿಸ್ಟ್ ಮಾಡೋದರಿಂದ ಈ ಒಂದು ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ, ಮೂಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಟ್ ವಿಲ್ ಮೂವ್ ಟು ದಿ ದಿಸ್ ಡೈರೆಕ್ಷನ್. ಇದು ಏನಾಗುತ್ತೆ, ನೆಗೆಟಿವ್ ಟು ಪಾಸಿಟಿವ್ ಕಡೆ ಮೂವ್ ಆಗುತ್ತೆ. ಯಾಕಂದರೆ ಬ್ಯಾಟ್ರಿ ನೆಗೆಟಿವ್ ನೆಗೆಟಿವ್ ವಿಲ್ ರಿಪಲ್ ಈಚ್ ಅದರ್. ಓಕೆ, ದಿಸ್ ನೆಗೆಟಿವ್ ಆ್ಯಂಡ್ ದಿಸ್ ಎಲೆಕ್ಟ್ರಾನ್ ವಿಲ್ ರಿಪಲ್ ಈಚ್ ಅದರ್ ಸೊ ದ್ಯಾಟ್ ಇಟ್ ವಿಲ್ ಕಮ್ ಟು ದಿ ಪಾಸಿಟಿವ್ ಸೈಡ್. ವೆನ್ ದಿ ಎಲೆಕ್ಟ್ರಾನ್ ವಿಲ್ ಫ್ಲೋ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್, ಅಟ್ ದಿ ಸೇಮ್ ಟೈಮ್ ದಿ ಕರೆಂಟ್ ವಿಲ್ ಫ್ಲೋ ಥ್ರೂ ಪಾಸಿಟಿವ್ ಟು ನೆಗೆಟಿವ್. ಏನಾಗುತ್ತೆ, ಆವಾಗ ಪಾಸಿಟಿವ್ ಟು ನೆಗೆಟಿವ್ ಏನಾಗುತ್ತೆ, ಕರೆಂಟು ಫ್ಲೋ ಆಗುತ್ತೆ ಮಕ್ಕಳೇ. ಓಕೆ, ಇಸ್ ಇಟ್ ಕ್ಲಿಯರ್? ಸೊ ಯಾವಾಗಲೂ ಒಂದು ಒಂದು ಮೆಟಲ್ನಲ್ಲಿ ಎಲೆಕ್ಟ್ರಾನ್ಸು ಸ್ಥಿರವಾಗಿರುತ್ತೆ. ಓಕೆ, ಯಾವಾಗ ಇದು ಮೂಮೆಂಟ್ ಯಾವಾಗುತ್ತೆ, ಯಾವಾಗ ಬ್ಯಾಟ್ರಿ ಕನೆಕ್ಷನ್ ಕೊಟ್ಟಾಗ ಆ ಎಲೆಕ್ಟ್ರಾನ್ಸು ಒತ್ತಡಕ್ಕೆ ಒಳಪಟ್ಟಾಗ ಅವಾಗ ಏನಾಗುತ್ತೆ, ಈ ಎಲೆಕ್ಟ್ರಾನ್ಸ್ ಮೂಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಸ್ಟೂಡೆಂಟ್ಸ್, ವೆನ್ ದಿ ಕರೆಂಟ್ ವೋಲ್ಟೇಜ್ ವಿಲ್ ಅಪ್ಲೈ ಟು ದಿ ಮೆಟಲ್, ಸೊ ದಿ ಫ್ರೀ ಎಲೆಕ್ಟ್ರಾನ್ ವಿಲ್ ಮೂವ್ ಟು ಒನ್ ಪ್ಲೇಸ್ ಟು ಅದರ್ ಪ್ಲೇಸ್. ದಿಸ್ ಮೂಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಕಾಲ್ಡ್ ದಿ ಫ್ಲೋ ಆಫ್ ಚಾರ್ಜಸ್ ಅಂತ ಹೇಳ್ತೀವಿ. ಓಕೆ, ದಿಸ್ ಮೂಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ವಿ ಕ್ಯಾನ್ ಸೇ ಚಾರ್ಜಸ್ ಅಂತ ಹೇಳ್ತೀವಿ. ದಿ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂತ ಹೇಳ್ತೀವಿ. ಇಸ್ ಇಟ್ ಕ್ಲಿಯರ್? ಓಕೆ, ಸೊ ವಾಟ್ ಈಸ್ ಎಲೆಕ್ಟ್ರಿಕ್ ಚಾರ್ಜ್? ಚಾರ್ಜ್ ಇಸ್ ನಥಿಂಗ್ ಬಟ್ ಎ ವಿ ಹ್ಯಾವ್ ಎ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಕಾಲ್ಡ್ ಚಾರ್ಜ್. ಓಕೆ, ಇಫ್ ಎ ನೆಟ್ ಚಾರ್ಜ್ ಕ್ಯೂ ಫ್ಲೋ ಅಕ್ರಾಸ್ ಎನಿ ಕ್ರಾಸ್ ಸೆಕ್ಷನ್ ಏರಿಯಾ ಆಫ್ ಕಂಡಕ್ಟರ್ ಇನ್ ಟೈಮ್ ಟಿ, ದೆನ್ ದಿ ಕರೆಂಟ್ ಐ ಥ್ರೂ ದಿ ಕ್ರಾಸ್ ಸೆಕ್ಷನ್ ಏರಿಯಾ ಈಸ್ ಗಿವನ್ ಬೈ ಐ ಈಸ್ ಈಕ್ವಲ್ಸ್ ಟು ಕ್ಯೂ ಬೈ ಟಿ. ಸೊ ಸ್ಟೂಡೆಂಟ್ಸ್, ದಿ ಚಾರ್ಜ್ ದಿ ನೆಟ್ ಚಾರ್ಜ್ ಐ ವಿಲ್ ಕನ್ಸಿಡರ್ ದಿಸ್ ಇಸ್ ಅವನ್ ನೆಟ್ ಚಾರ್ಜ್ ಸಮ್ ಅಮೌಂಟ್ ಆಫ್ ಚಾರ್ಜ್ ಈಸ್ ಫ್ಲೋಯಿಂಗ್ ಅಕ್ರಾಸ್ ದಿಸ್ ಕಂಡಕ್ಟರ್ ಇನ್ ಎ ಪರ್ಟಿಕ್ಯುಲರ್ ಟೈಮ್, ದೆನ್ ವಿ ಕ್ಯಾನ್ ಸೇ ಐ ಈಸ್ ಈಕ್ವಲ್ಸ್ ಟು ಕ್ಯೂ ಬೈ ಟಿ ಅಂತ ನಾವು ಹೇಳಬೇಕು. ಓಕೆನಾ? ಸೊ ದಿಸ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಇಕ್ವೇಷನ್ ಫಾರ್ ಕರೆಂಟ್. ಕರೆಂಟ್ ಈಸ್ ಈಕ್ವಲ್ ಟು ಕ್ಯೂ ಡಿವೈಡ್ ಬೈ ಟಿ. ಓಕೆ, ಸೊ ಯಾವಾಗಲೂ ಒಂದು ಕರೆಂಟು ಸಪೋಸ್ ಕರೆಂಟ್ ಫ್ಲೋ ಆಗ್ತದೆ ಅಂತ ತಿಳ್ಕೊಂಡ್ರೆ ಅಲ್ಲಿ ಸಮ್ ಅಮೌಂಟ್ ಆಫ್ ಕರೆಂಟ್ ಸಾರಿ ಸಮ್ ಅಮೌಂಟ್ ಆಫ್ ಚಾರ್ಜಸ್ ವಿಲ್ ಫ್ಲೋ ಅಕ್ರಾಸ್ ದಿ ಕಂಡಕ್ಟರ್ ಅಟ್ ಎ ಪರ್ಟಿಕ್ಯುಲರ್ ಟೈಮ್. ಓಕೆ, ಸೊ ಇಲ್ಲಿ ನೋಡ್ಬೇಕು ಮಕ್ಕಳೇ, ವಿ ಹ್ಯಾವ್ ಒನ್ ಬ್ಯಾಟ್ರಿ. ದಿಸ್ ಬ್ಯಾಟ್ರಿ ಈಸ್ ಕನೆಕ್ಟೆಡ್ ಟು ದಿ ಬಲ್ಬ್ ಥ್ರೂ ವೈರ್. ದಿಸ್ ಬಲ್ಬ್ ಈಸ್ ಕನೆಕ್ಟೆಡ್ ಟು ಎನ್ ಅಮೀಟರ್. ಸೊ ದಿಸ್ ಈಸ್ ಎನ್ ಅಮೀಟರ್. ಓಕೆ, ಐ ವಿಲ್ ಶೋ ಲೈಕ್ ದಿಸ್. ಈ ಅಮೀಟರ್ನ ಈ ಥರ ರೌಂಡ್ ಮಾಡಿ ಒಳಗಡೆ ಎ ಅಂತ ಬರೀಬೇಕು. ಸೊ ದಿಸ್ ವಿಲ್ ಮೇಜರ್ಸ್ ದಿ ಕರೆಂಟ್ ಥ್ರೋ ದಿ ಸರ್ಕ್ಯೂಟ್. ನೋಡಿ, ಈ ಕರೆಂಟ್ ಏನಿದೆಯಲ್ಲ, ಈ ಕರೆಂಟ್ ಏನಾಗುತ್ತೆ, ಪಾಸಿಟಿವಿಂದ ನೆಗೆಟಿವ್ಗೆ ಸೈಡ್ ಬರುತ್ತೆ. ಓಕೆ, ಆವಾಗ ಈ ಸರ್ಕ್ಯೂಟ್ನಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗ್ತಿದೆ ಅಂತ ನಾವು ಚೆಕ್ ಮಾಡಬಹುದು. ಸಿ, ದಿಸ್ ಕರೆಂಟ್ ವಿಲ್ ಡಿಪೆಂಡ್ಸ್ ಅಪಾನ್ ದಿ ಅಪ್ಲಯನ್ಸಸ್ ವಿಚ್ ಆರ್ ವಿ ಆರ್ ಯೂಸಿಂಗ್. ವ್ಯಾಟೇಜ್ ಬಲ್ಬ್ ಹಚ್ಚಿದ್ರೆ ಜಾಸ್ತಿ ಕರೆಂಟ್ ತಗೋತ್ತೆ. ಸೊ ಅದೇ ರೀತಿ ಎಷ್ಟು ಕರೆಂಟು ಈ ಒಂದು ಸರ್ಕ್ಯೂಟ್ನಲ್ಲಿ ಫ್ಲೋ ಆಗ್ತಿದೆ ಅಂತೇಳಿ ನಾವು ಎದರಿಂದ ಮೆಜರ್ಮೆಂಟ್ ಮಾಡ್ಬೋದು, ಅಮೀಟ್ರಿಂದ ಮೆಜರ್ಮೆಂಟ್ ಮಾಡ್ಬೋದು. ಸೊ ದಿಸ್ ಈಸ್ ದಿ ಕೀ ವಿ ಕ್ಯಾನ್ ಯೂಸ್ ಫಾರ್ ದಿ ಕ್ಲೋಸಿಂಗ್ ಆ್ಯಂಡ್ ಓಪನಿಂಗ್ ಆಫ್ ದಿಸ್ ಸರ್ಕ್ಯೂಟ್. ಓಕೆ, ವೆನ್ ದಿ ಸರ್ಕ್ಯೂಟ್ ಈಸ್ ಕ್ಲೋಸ್ ದಿ ಕರೆಂಟ್ ವಿಲ್ ಫ್ಲೋ, ವೆನ್ ದಿ ಸರ್ಕ್ಯೂಟ್ ಈಸ್ ಓಪನ್ ದೇರ್ ಈಸ್ ನೋ ಕರೆಂಟ್ ಫ್ಲೋ ಥ್ರೂ ದಿಸ್ ಸರ್ಕ್ಯೂಟ್. ವಿದ್ಯಾರ್ಥಿಗಳೇ, ಇವಾಗ ನಾವು ಎಲೆಕ್ಟ್ರಿಕ್ ಚಾರ್ಜು ಆ್ಯಂಪಿಯರ್ ಅಂದರೆ ಏನು, ಅದು ಯಾರು ಕಂಡುಹಿಡಿದ್ರು, ಅದರ ಜೊತೆಗೆ ಒಂದು ಆ್ಯಂಪಿಯರ್ ಅಂದರೆ ಎಷ್ಟಾಗುತ್ತೆ, ಅದರ ಎಸ್ ಐ ಯೂನಿಟ್ಸ್ಗಳು ಏನಾಗಿದೆ, ಸೊ ಅದೆಲ್ಲ ನೋಡೋಣ. ಅದನ್ನು ಯಾವ ರೀತಿ ಮೆಜರ್ಮೆಂಟ್ ಮಾಡಬೇಕು,
ಸೊ ಮಕ್ಕಳೇ ನೋಡಿ, ನಾನು ಒಂದು ಎಕ್ಸಾಂಪಲ್ ತಗೋತೀನಿ. ಯಾವುದೇ ನೀರನ್ನ ಮೆಜರ್ಮೆಂಟ್ ಮಾಡುವ ಎಸ್ ಐ ಯೂನಿಟ್ ಯಾವುದು? ಲೀಟರ್ಸ್, ಹೌದಾ? ಅದೇ ರೀತಿ ಇಲ್ಲಿ ಕೂಡ ಏನಾಗುತ್ತೆ, ಒಂದು ಚಾರ್ಜ್ಗೆ, ಕ್ಯೂ ಚಾರ್ಜ್ಗೆ ಎಸ್ ಐ ಯೂನಿಟ್ ಯಾವ ರೀತಿ ಮೆಜರ್ಮೆಂಟ್ ಮಾಡ್ತೀವಿ ಅಂದರೆ ಕೂಲಮ್ಸ್ ಅಂತ ಮಾಡ್ತೀವಿ. ಮಕ್ಕಳೇ, ಕೂಲಮ್ಸ್ ಚಾರ್ಜ್, ದಿ ಎಸ್ ಐ ಯೂನಿಟ್ ಆಫ್ ಚಾರ್ಜ್ ಇಸ್ ಕೂಲಮ್ಸ್. ನೀರಿಗೆ ಯಾವ ಥರ ನಾವು ಲೀಟ್ರಿಂದ ಡಿನೋಟೆಡ್ ಮಾಡ್ತೀವಲ್ಲ, ಅದೇ ರೀತಿ ನಾವು ಚಾರ್ಜನ್ನ ಕೂಲಮ್ಸನ್ನ ಕರಿತೀವಿ. ಓಕೆ, ಸೊ ಇಲ್ಲಿ ಒನ್ ಕೂಲಮ್ ಈಸ್ ಈಕ್ವಲ್ಸ್ ಟು, ಒನ್ ಕೂಲಮ್ ಆಫ್ ಚಾರ್ಜ್ ಈಸ್ ಈಕ್ವಲ್ಸ್ ಟು 6 × 10⁻¹⁸ ಎಲೆಕ್ಟ್ರಾನ್ಸ್. ನೋಡಿ ಮಕ್ಕಳೇ, ಇಲ್ಲಿ ಒನ್ ಕೂಲಮ್ ಆಫ್ ಚಾರ್ಜ್ ಎಷ್ಟಿರುತ್ತಂದರೆ 6 × 10⁻¹⁸ ಎಲೆಕ್ಟ್ರಾನ್ಸ್, ಅಂದರೆ 6000000018 ಜೀರೋಗಳು ಇರುತ್ತೆ. ಅಂದರೆ ಇದು ಎಷ್ಟಾಗುತ್ತೆ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡಿ. 6 × 18 ಎಷ್ಟು ಲಕ್ಷ ಆಗ್ಬೋದು, ಮಿಲಿಯನ್ ಆಗ್ಬೋದು, ಬಿಲಿಯನ್ ಆಗ್ಬೋದು, ನೀವು ಒಂದ್ಸರ್ತಿ ಗೆಸ್ ಮಾಡಿ ಮಕ್ಕಳೇ. ಸೊ ಇವಾಗ ಎಲೆಕ್ಟ್ರಾನ್ ಅಂದರೆ ಎಷ್ಟು? ವಾಟ್ ಇಸ್ ಎಲೆಕ್ಟ್ರಾನ್? ಎಲೆಕ್ಟ್ರಾನ್ ಇಸ್ 1.6 × 10⁻¹⁹ ಕೂಲಮ್ಸ್ ಅಂತೇಳಿ. ಸೊ ಇಟ್ ಈಸ್ ಎ ವೆರಿ 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 ಸ್ಮಾಲ್ ಎಲೆಕ್ಟ್ರಾನ್. ನೋಡಿ, ಮೈನಸ್ನಲ್ಲಿದೆ, ಅಂದರೆ 19 ಸೊನ್ನೆಗಳಾದ ಮೇಲೆ ನಮಗೇನು ಬರುತ್ತೆ, 1.6 ಅಂತ ಬರುತ್ತೆ. ಅಂದರೆ ಒಂದು ಎಲೆಕ್ಟ್ರಾನ್ ಎಷ್ಟು ಚಿಕ್ಕದಿರ್ಬೋದು ಅಂದರೆ, ನೀವು ಸ್ವಲ್ಪ ಫೋರ್ಸ್ ಎಕ್ಸಿಸ್ಟ್ ಮಾಡಿದರೆ ಅದೇನಾಗುತ್ತೆ, ಒಂದು ಕಕ್ಷದಿಂದ ಮತ್ತೊಂದು ಕಕ್ಷೆಗೆ ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ದ್ಯಾಟ್ ಇಟ್ ಈಸ್ ಎ ವೆರಿ ಲೈಟ್ ವೇಟ್ ಎಲೆಕ್ಟ್ರಾನ್ ಅಂತಲೂ ನಾವು ಹೇಳ್ಬೋದು. ದಿ ವಾಟರ್ ವಿ ಆರ್ ಮೆಜರಿಂಗ್ ಇನ್ ಲೀಟರ್ಸ್, ಈಸ್ ಇಟ್ ರೈಟ್? ದಿ ಎಸ್ ಐ ಯೂನಿಟ್ ಆಫ್ ಲಿಕ್ವಿಡ್ ವಿ ಆರ್ ಮೆಜರಿಂಗ್ ಇನ್ ಲೀಟರ್ಸ್. ಸಿಮಿಲರ್ಲಿ ದಿ ಎಲೆಕ್ಟ್ರಿಕ್ ಕರೆಂಟ್ ವಿ ಆರ್ ಎಕ್ಸ್ಪ್ರೆಸ್ಸಿಂಗ್ ಇನ್ ಆಂಪಿಯರ್. ಸೊ ದಟ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಎ. ಸೊ ಇಲ್ಲಿ ವಾಟ್ ಈಸ್ ದಿ ಎಸ್ ಐ ಯೂನಿಟ್ ಆಫ್ ಚಾರ್ಜ್? ದಿ ಚಾರ್ಜ್ ಇಸ್ ಕೂಲಮ್ ಆ್ಯಂಡ್ ಡಿನೋಟೆಡ್ ಇನ್ ಕ್ಯಾಪಿಟಲ್ ಸಿ. ಓಕೆ, ಹಿಯರ್ ದಿ ಎಲೆಕ್ಟ್ರಿಕ್ ಕರೆಂಟ್ ವಿ ಆರ್ ಮೆಜರಿಂಗ್ ಇನ್ ಆ್ಯಂಪಿಯರ್ಸ್, ಸೊ ಡಿನೋಟೆಡ್ ಇನ್ ಕ್ಯಾಪಿಟಲ್ ಎ. ನೋಡಿ ಮಕ್ಕಳೇ, ನೀವು ಆ್ಯಂಪಿಯರ್ ಅಂತ, ನೀವು ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿರುವಂಥ ಬೋರ್ವೆಲ್ ಇರುತ್ತಲ್ಲ, ಆ ಬೋರ್ವೆಲ್ನ ಸ್ವಿಚ್ ಆನ್ ಮಾಡ್ತೀರಿ, ಹೌದಾ? ಸೊ ದೇರ್ ಆರ್ 2 buttons are given. ಒನ್ ಈಸ್ ರೆಡ್ ಬಟನ್ ಆ್ಯಂಡ್ ಒನ್ ವಿಲ್ ಬಿ ದಿ ಗ್ರೀನ್ ಬಟನ್. ಸ್ಟಾರ್ಟರ್ ಪಾಯಿಂಟ್ ದೇರ್ ಈಸ್ ಎ 2 meters. ಒನ್ ವಿಲ್ ಬಿ ದಿ ವೋಲ್ಟೇಜ್, ಒನ್ ವಿಲ್ ಬಿ ದಿ ಕರೆಂಟ್. ನೋಡಿ ಮಕ್ಕಳೇ, ನೀವು ಮನೆಯಲ್ಲಿ ಒಂದು ಬೋರ್ವೆಲ್ ಚಾಲು ಮಾಡ್ತಿರಲ್ಲ, ಅಲ್ಲಿ ಒಂದು ಬಾಕ್ಸ್ ಇರುತ್ತೆ, ಆ ಬಾಕ್ಸಿಗೆ ರೆಡ್ ಬಟನ್ನು ಮತ್ತು ಗ್ರೀನ್ ಬಟನ್ನು ಇರುತ್ತೆ, ಅದರ ಮೇಲ್ಗಡೆ ಎರಡು ಮೆಜರ್ಮೆಂಟ್ ಮಾಡುವಂಥ, ಅಳತೆ ಮಾಡುವಂಥ ಎರಡು ಮಾಪನಗಳಿರುತ್ತೆ. ದೋಸ್ ಮೀಟರ್ಸ್ ವಿ ಕ್ಯಾನ್ ಸೇ ಒನ್ ವಿಲ್ ಬಿ ಇಂಡಿಕೇಟಿಂಗ್ ವಿತ್ ಎ ಎ, ದಟ್ ಈಸ್ ಎ ಅಮ್ಮೀಟರ್. ಇಟ್ ವಿಲ್ ಮೆಜರ್ಸ್ ದಿ ಕರೆಂಟ್ ಇನ್ ದಿ ಮೋಟರ್, ವೆರಾಸ್ ವಿ ವಿಲ್ ಇಂಡಿಕೇಟ್ ದಿ ಮೆಜರ್ ದಿ ವೋಲ್ಟೇಜ್ ಇನ್ ದಟ್ ಮೋಟರ್. ಸೊ ದಿಸ್ ಫ್ರೆಂಚ್ ಸೈಂಟಿಸ್ಟ್ ಆಂಡ್ರೆ ಮ್ಯಾರಿ ಆ್ಯಂಪಿಯರ್, ಇ ವಾಸ್ ಡಿಸ್ಕವರ್ಡ್ ದಿಸ್ ಮೆಜರಿಂಗ್ ಯೂನಿಟ್. ಸೊ ನಮಗೆ 1 ಆ್ಯಂಪಿಯರ್ ಆಗಬೇಕಾದ್ರೆ ಎಷ್ಟು ಕೂಲಮ್ಸ್ ಆಫ್ ಚಾರ್ಜಸ್ ಬೇಕಾಗುತ್ತೆ ಅಂತ ನೋಡೋಣ. 1 ಆ್ಯಂಪಿಯರ್ ಕನ್ಸ್ಟಿಟ್ಯೂಟ್ ದಿ ಫ್ಲೋ ಆಫ್ 1 ಕೂಲಮ್ ಆಫ್ ಚಾರ್ಜ್ ಪರ್ ಸೆಕೆಂಡ್. ಸಿ, ಯಾವುದೇ ಒಂದು ಕಂಡಕ್ಟರ್ ತೊಗೊಂಡಿದ್ದೀನಿ, ಐ ವಿಲ್ ಫ್ಲೋ 1 ಕೂಲಮ್ ಆಫ್ ಚಾರ್ಜ್ ಫಾರ್ ಅ 1 ಸೆಕೆಂಡ್. ಆವಾಗ ನಾವು ಏನಂತ ಹೇಳ್ಬೋದು, 1 ಆ್ಯಂಪಿಯರ್ ಅಂತ ಬರಿಬೋದು. ಸೊ ವಾಟ್ ಈಸ್ 1 ಆ್ಯಂಪಿಯರ್? 1 ಆ್ಯಂಪಿಯರ್ ಇಸ್ ನಥಿಂಗ್ ಬಟ್ ಎ 1 ಕೂಲಮ್ ಆಫ್ ಚಾರ್ಜಸ್ ಫ್ಲೋಯಿಂಗ್ ಥ್ರೂ ಇನ್ ಅ ಕಂಡಕ್ಟರ್ ಫಾರ್ 1 ಸೆಕೆಂಡ್ ಈಸ್ ಕಾಲ್ಡ್ 1 ಆ್ಯಂಪಿಯರ್. ಓಕೆ, ಸೊ
we are representing the equation 1 a is equals to 1 c by 1 second. Okay, so this is we are written here. For smaller value of current, also very important, so that we are measuring with very small amount of current, that is 1 milli ampere. This milli we are representing in 10 to the power of minus 3, so micro amperes. So milli amperes ne 0.001 ant baribodu. Okay, it is ampere. Similarly, micro ampere means 0.00023451 ampere. So idu milli ampere, idu micro amperes anta baribodu. So these are the very small amount of current. An instrument to measure the current in a circuit is called ammeter. See, I will take, and this is circuit. So this circuit consists of bulb, and other end of the bulb is connected to one ammeter. This ammeter, one end is connected to a switch, yes, and this switch is connected to a negative of the battery, and the other end of the battery positive is connected to the one end of the bulb. Okay, see, this notation we can say that a meter. Idanna en helthivi makale, idu a meter anta karithivi. It is always connected in series with the bulb to the battery. Okay, nodi makale, yavaglu ee point thumba important irutte. Yavaglu ammeter is always connected between bulb to the battery, in between the bulb to the battery or bulb to the switch anta helabodu. Though this type of arrangement we can say series connection or series connections anta helabodu. Okay, for example, see, we have a number of ammeter are connected in series anta helabodha. The number of ammeters connected in series anta baribodha. Okay, 1 is connected to 2, 2 is connected to 3, so these become series, whereas V, this becomes parallel. Okay, where the voltmeter will connect in the parallel to the bulb. So voltmeter will be parallel with the bulb, whereas ammeter is connected series with the bulb. Okay, so these are the very important point. Voltmeter connected in parallel, whereas ammeters are connected in series. These are the condition to connect these meters in the electric circuit. So I will explain once again. Student, say nimmaneyalli you have a 1 switchboard or starter point of water pump maduvanta motor start madlike starter iruttala. There is a 2 buttons are given, one will be the red and another will be the green, is it right? Adar melgade en irutte, so there are 2 meters given in that box. One will be the voltmeter, one will be the
a meter. Those needles will show the how much current is flowing through the motor is indicating by a meter, whereas how much voltage is needed for to run that motor, that is indicated by voltmeter. Okay. Whereas these ammeters are connected in series with the motor, whereas these voltmeter are connected in parallel to that motor. Okay. So, for example, this is a motor. I will take, if you, I want to measure the current, I will connect this ammeter in series to the battery, whereas voltmeter we are connecting in parallel to the across the motor. ಕಡೆ ಯಾವುದೇ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ನಲ್ಲಿ ಓಮ್ ವೋಲ್ಟ್ ಮೀಟ್ರು ಆ ಮೀಟ್ರ್ ಯಾವ ಥರ ಕನೆಕ್ಟ್ ಮಾಡ್ಬೇಕಂದ್ರೆ ಆ ಮೀಟ್ರ್ ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್ ಟು ದಿ ಮೋಟ್ರ್ ಟು ದಿ ಬ್ಯಾಟ್ರಿ, ವೆರಾಸ್ ಮೋಟ್ರ್ ಈಸ್ ಆಲ್ವೇಸ್ ವೋಲ್ಟ್ ಮೀಟ್ರ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಅಕ್ರಾಸ್ ದಿ ಮೋಟರ್, ದಟ್ ಈಸ್ ನಥಿಂಗ್ ಬಟ್ ಎ ಪ್ಯಾರಲಲ್, ವೆರಾಸ್ ಆ ಮೀಟ್ರ್ ವಿಲ್ ಬಿ ಇನ್ ಸೀರೀಸ್ ಸೀರೀಸ್ ಆ ಮೀಟ್ರ್ ವಿಲ್ ಬಿ ಕನೆಕ್ಟೆಡ್ ಇನ್ ಸೀರೀಸ್, ವೆರಾಸ್ ವೋಲ್ಟ್ ಮೀಟರ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. Is it clear? Okay.